ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಅಮೃತಾ ಕೆ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯೆ, ಅನಂತ ಕ್ಲಿನಿಕ್, ಪೆರಳೂರು. ಇವತ್ತು ನಾವು ರಕ್ತಹೀನತೆಯನ್ನು ಆಹಾರದಿಂದ ಹೇಗೆ ಸರಿಪಡಿಸಿಕೊಳ್ಳೋದು ಅಂತ ತಿಳಿದುಕೊಳ್ಳೋಣ. ರಕ್ತಹೀನತೆ ಅಂದರೆ ಏನು? ರಕ್ತಹೀನತೆ ಅಂತ ಹೇಳಿದರೆ ದೇಹದಲ್ಲಿ ಹಿಮೋಗ್ಲೋಬಿನ್ ಅಥವಾ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಕಮ್ಮಿ ಆದಲ್ಲಿ ಅದನ್ನು ನಾವು ರಕ್ತಹೀನತೆ ಅಂತ ಹೇಳ್ತೇವೆ. ಇದನ್ನು ನಾವು ಮಕ್ಕಳಲ್ಲಿ, ಮಹಿಳೆಯರಲ್ಲಿ, ಗರ್ಭಿಣಿಯವರಲ್ಲಿ ಅಥವಾ ಬಾಣಂತಿಯವರಲ್ಲಿ, ನಂತರ ತರಕಾರಿ ಆಹಾರವನ್ನು ಅಥವಾ ವೆಜಿಟೇರಿಯನರಲ್ಲಿ ತುಂಬ ಕಂಡುಬರುವಂಥದ್ದು. ರಕ್ತಹೀನತೆ ಯಾವುದೇ ಕಾಯಿಲೆ ಬಲ್ಲ, ರಕ್ತಹೀನತೆಯೇ ಒಂದು ಲಕ್ಷಣ. ಈ ರಕ್ತಹೀನತೆಗೆ ಕಾರಣಗಳೇನು ಅಂತ ತಿಳಿದುಕೊಳ್ಳೋಣ. ರಕ್ತಹೀನತೆಗೆ ಹಲವಾರು ಕಾರಣಗಳಿವೆ. ರಕ್ತಹೀನತೆಗೆ ಅತಿ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಆಹಾರ. ಅದರಲ್ಲಿ ಕಬ್ಬಿಣ ಅಂಶ ತುಂಬ ಕಮ್ಮಿಯಾದಲ್ಲಿ ನಮಗೆ ರಕ್ತಹೀನತೆ ಕಂಡುಬರ್ತದೆ. ಯಾಕೆ ಅಂತ ಹೇಳಿದರೆ ರಕ್ತ ಅಥವಾ ಕೆಂಪು ರಕ್ತ ಕಣ ಕಬ್ಬಿಣ ಅಂಶದಿಂದ ಮಾಡಲ್ಪಟ್ಟಲಾಗಿರುತ್ತದೆ, ನಂತರ ಪ್ರೋಟೀನ್ ಅಂಶದಿಂದ. ದೇಹದಲ್ಲಿ ಯಾವಾಗ ಕಬ್ಬಿಣ ಅಂಶ ಕಮ್ಮಿ ಆಗ್ತದೆ ಅವಾಗ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣ ಉತ್ಪಾದನೆ ಕಮ್ಮಿ ಆಗ್ತದೆ. ಹಾಗೆ ನಂತರದಲ್ಲಿ ರಕ್ತ ನಮ್ಮ ದೇಹದಲ್ಲಿ ಕಮ್ಮಿ ಉತ್ಪಾದನೆ ಆಗುವುದರಿಂದ ರಕ್ತಹೀನತೆ ಕಂಡುಬರ್ತದೆ. ಕೆಲವೊಮ್ಮೆ ನಮ್ಮ ದೇಹದಲ್ಲಿ ಕೆಲವೆಡೆ ಅಲ್ಸರ್ ಆಗಿರಬಹುದು ಅಥವಾ ಗಾಯಗಳಾಗಿರಬಹುದು, ನಮಗೆ ಗೊತ್ತಿಲ್ಲದೆ ರಕ್ತಸ್ರಾವ ಆಗೋದ್ರಿಂದ ರಕ್ತಹೀನತೆ ಕಂಡುಬರುವುದು. ನಂತರ ಕೆಲವೊಮ್ಮೆ ಹೆಮೊರಾಯ್ಡ್ಸ್ ಆಗಿರ್ಬೋದು, ಪೈಲ್ಸ್ ಆಗಿರ್ಬೋದು, ಆ ಥರ ಆಗಿರೋದ್ರಿಂದ ರಕ್ತಸ್ರಾವ ಆಗ್ತಾ ಇರೋದ್ರಿಂದ ರಕ್ತಹೀನತೆ ಕಂಡುಬರುತ್ತದೆ. ನಂತರ ಹೊಟ್ಟೆಯಲ್ಲಿ ಜಂತು ಹುಳಗಳು, ಇವುಗಳಿಂದ ಕೂಡ ರಕ್ತಹೀನತೆ ಅತಿ ಹೆಚ್ಚಾಗಿ ಕಂಡುಬರುವಂಥದ್ದು. ಇವಾಗ ಇದರ ಲಕ್ಷಣಗಳು ಏನು ಅಂತ ತಿಳಿದುಕೊಳ್ಳೋಣ. ರಕ್ತಹೀನತೆಗೆ ಅತಿ ಮುಖ್ಯವಾದ ಲಕ್ಷಣ ಅಂತ ಹೇಳಿದರೆ ಸುಸ್ತಾಗುವಂಥದ್ದು, ಅತ್ಯಂತ ಬೇಗ ಸಾಕಾಗುವಂಥದ್ದು, ನಂತರ ನಮ್ಮ ಹೃದಯದ ಬಡಿತದಲ್ಲಿ ಏರುಪೇರಾಗುವಂಥದ್ದು, ನಮ್ಮ ಎದೆ ಬಡಿತ ನಮಗೆ ಕೇಳುವಂಥದ್ದು, ನಂತರ ನಿಮ್ಮ ಕೈ ಮತ್ತು ಕಾಲು ಪಾದಗಳು ಶಿಮ ಕಟ್ಟುವಂಥದ್ದು, ನಂತರದಲ್ಲಿ ನಿಮಗೆ ತಲೆನೋವಾಗುವುದು, ತಲೆ ತಿರುಗುವಂಥದ್ದು. ರಕ್ತಹೀನತೆ ಆಗೋದ್ರಿಂದ ಒಂದು ಲಕ್ಷಣ ಕಾಣಿಸ್ಕೊಳ್ತದೆ, ಅದು ಕೆಲವರಲ್ಲಿ ಮಾತ್ರ. ಅದು ಏನಂತ ಹೇಳಿದರೆ ಅವರು ಸ್ಟಾರ್ಚನ್ನು ತಿನ್ನುವಂಥದ್ದು ಅಥವಾ ಐಸನ್ನು ತಿನ್ನುವಂಥದ್ದು, ಕೆಲವರು ಮಣ್ಣನ್ನು ತಿಂತಾರೆ. ಯಾಕೆ ಅಂತ ಹೇಳಿದರೆ ಅವರು ದೇಹದಲ್ಲಿ ಕಬ್ಬಿಣಾಂಶ ಕುಗ್ಗಿರ್ತದೆ. ಹಾಗೆ ದೇಹದಲ್ಲಿ ಯಾವಾಗ ಕಬ್ಬಿಣಾಂಶ ತನ್ನಂತಾನೇ ಸರಿಯಾಗ್ತದೆ ಆವಾಗ ಈ ಅಭ್ಯಾಸಗಳು ತನ್ನಂತಾನೇ ನಿಂತು ಹೋಗ್ತವೆ. ನಾವಿವಾಗ ರಕ್ತಹೀನತೆಯನ್ನು ಆಹಾರದಿಂದ ಹೇಗೆ ದೂರಪಡಿಸುವುದು ಅಂತ ತಿಳಿದುಕೊಳ್ಳೋಣ. ಆಹಾರದಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳಿದರೆ ಆಹಾರದಲ್ಲಿ ನಾವು ಎಂದಿಗೂ ಹಸಿ ತರಕಾರಿಯನ್ನು ಉಪಯೋಗಿಸಿದರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಇರುವಂತಹ ಒಳ್ಳೆ ಪೌಷ್ಟಿಕಾಂಶ ಡೈರೆಕ್ಟಾಗಿ ನಮ್ಮ ದೇಹದ ಒಳಗೆ ಸೇರಿಕೊಳ್ತದೆ. ಕೆಲವೊಮ್ಮೆ ನಾವು ಬೇಯಿಸುವಾಗ ಅದರಲ್ಲಿ ಇರುವಂತಹ ಒಳ್ಳೆಯ ಅಂಶ ಅಂದರೆ ವೈಟಮಿನ್ ಸಿ ಇರ್ಬೋದು, ಕೆಲವೊಂದು ವಿಟಮಿನ್ಸ್ ಇರ್ಬೋದು, ಕೆಲವೊಂದು ಖನಿಜಾಂಶ ಇರ್ಬೋದು, ಕೆಲವೊಂದು ಪೌಷ್ಟಿಕ ಅಂಶ ತನ್ನಂತಾನೇ ಆವಿಯಾಗಿ ಹೋಗುತ್ತದೆ. ಹಾಗಾಗಿ ನಾವು ಹಸಿ ತರಕಾರಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಅತ್ಯಂತ ಉತ್ತಮ. ಆಹಾರ ಅಂತ ಹೇಳಬೇಕಿದ್ರೆ ನಮಗೆ ಮೊದಲಿಗೆ ನೆನಪಾಗುವುದೇ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಿನಲ್ಲಿ ಅತ್ಯಂತ ಹೆಚ್ಚಿನ ಕಬ್ಬಿಣ ಅಂಶ ಇರೋದ್ರಿಂದ ನಾವು ಅದನ್ನು ಹಸಿ ಪಾಲಕ್ ಸೊಪ್ಪನ್ನು ಕಡೆದು ಅದಕ್ಕೆ ಒಂದು ಸ್ವಲ್ಪ ಲಿಂಬೆ ಹುಳಿ ರಸವನ್ನು ಸೇರಿಸಿ ದಿನ 15 ದಿನ ತನಕ ಸೇವಿಸ್ತಾ ಬಂದರೆ ನಮ್ಮ ದೇಹದಲ್ಲಿ ಇರುವಂತಹ ಹಿಮೋಗ್ಲೋಬಿನ್ ಕೊರತೆಯನ್ನು ಸರಿಪಡಿಸಿಕೊಳ್ಳಬಹುದು. ನಂತರದಲ್ಲಿ ಎರಡನೇದ್ದು ಅತಿ ಮುಖ್ಯವಾದದ್ದು ಏನಂತ ಹೇಳಿದರೆ ನಾವು ಅದನ್ನು ಹಸಿರು ರಕ್ತ ಅಂತ ಕರಿತೇವೆ, ಗ್ರೀನ್ ಬ್ಲಡ್ ಅಂತ ಹೇಳ್ತೇವೆ. ಹಿಮೋಗ್ಲೋಬಿನಲ್ಲಿ ನಾವು ಹೇಗೆ ಕೆಂಪು ರಕ್ತ ಕಣಕ್ಕೆ ಹಿಮೋಗ್ಲೋಬಿನ್ ಅಂತ ಹೇಳ್ತೇವೆ, ಅದೇ ರೀತಿ
ವೀಟ್ ಗ್ರಾಸ್ ಗೋಧಿ ಹುಲ್ಲಿನಲ್ಲಿ ಹಸಿರು ರಕ್ತ ಕಣ ಇರುತ್ತದೆ. ಅಂದ್ರೆ ಏನಂತ ಹಿಮೋಗ್ಲೋಬಿನ್ ಸ್ಟ್ರಕ್ಚರ್ ಮತ್ತೆ ಈ ಕ್ಲೋರೋಫಿಲ್ಲಿನ ಸ್ಟ್ರಕ್ಚರ್ ಇರುತ್ತಲ್ವ, ಅದೆರಡು ಒಂದೇ ರೀತಿಯಾಗಿ ಇರೋದ್ರಿಂದ ನಾವು ಈ ಗೋಧಿ ಹುಲ್ಲಿನ ರಸವನ್ನು ದಿನ ಸೇವಿಸ್ತಾ ಬಂದರೆ ನಮ್ಮ ದೇಹದಲ್ಲಿ ರಕ್ತಹೀನತೆ ಕಮ್ಮಿ ಆಗ್ತಾ ಬರ್ತದೆ ಮತ್ತೆ ದೇಹದಲ್ಲಿ ಕಬ್ಬಿಣ ಅಂಶ ಹೆಚ್ಚುತ್ತದೆ. ನಂತರ ಹೇಳಬೇಕಂತ ಹೇಳಿದರೆ ನಾವು ಇವಾಗಾಗಲೇ ನೋಡ್ತಾ ಇರಬೇಕಿದ್ರೆ ಗಟ್ ಹೆಲ್ತ್ ಅಂತ ನಮ್ಮ ನ್ಯಾಚುರೋಪತಿಯಲ್ಲಿ ತುಂಬ ಒಳ್ಳೆಯ ರಿಸರ್ಚ್ ಮತ್ತು ಇಂಪ್ರೂವ್ಮೆಂಟ್ ತೋರಿಸ್ತಾ ಇದೆ. ಎಲ್ಲ ರೋಗಕ್ಕೂ ಗಟ್ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಗಟ್ ಅಂತ ಹೇಳಿದರೆ ನಮ್ಮ ಹೊಟ್ಟೆ ಅಥವಾ ಕರಳಿನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ನಮ್ಮ ದೇಹದಲ್ಲಿ ಎಲ್ಲ ಕಡೆ ಕಾಣಿಸ್ಕೊಳ್ತದೆ. ಹಾಗಾಗಿ ಇದನ್ನು ಸರಿಪಡಿಸಲಿಕ್ಕೆ ನಾವು ಯಾವಾಗಲೂ ಫರ್ಮೆಂಟೆಡ್ ಫುಡ್ಡನ್ನು ತಗೊಂಡ್ರೆ ತುಂಬ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ಎಲ್ಲರೂ ಗಂಜಿಯನ್ನು ರಾತ್ರಿ ಬೇಯಿಸಿದ್ದನ್ನು ಬೆಳಗ್ಗೆ ಎದ್ದದನ್ನು ಊಟ ಮಾಡ್ತಾ ಇದ್ರು. ಹಾಗೆ ಅದು ದೇಹಕ್ಕೆ ತುಂಬ ಒಳ್ಳೆಯದಾಗಿರುವುದರಿಂದ ನಮ್ಮ ಕರಾವಳಿ ಪ್ರದೇಶದಲ್ಲಿ ರಕ್ತಹೀನತೆಯ ಕೊರತೆ ಅತ್ಯಂತ ಕಮ್ಮಿ ಕಂಡು ಬರುತ್ತದೆ. ಹಾಗಾಗಿ ನಮ್ಮ ಗಟ್ಟೆ ಹೆಲ್ತ್ ಅಥವಾ ನಮ್ಮ ಹೊಟ್ಟೆಯ ಆರೋಗ್ಯವನ್ನು ಒಳ್ಳೆ ರೀತಿಯಾಗಿ ಇಡಬೇಕಂತ ಹೇಳಿದರೆ ನಾನು ಇವಾಗಾಗಲೇ ಹೇಳಿದ ಹಾಗೆ ನೀವು ಕೆಂಪು ಅಕ್ಕಿಯನ್ನು ಮೊದಲಿನ ದಿನ ಮಾಡಿದ್ದನ್ನು ಬೆಳಗ್ಗೆ ಎದ್ದು ಅದನ್ನು ಮೊಸರಿನ ಒಟ್ಟಿಗೆ ಸೇವಿಸಿದರೆ ಬಹಳಷ್ಟು ನಿಮ್ಮ ಯಾವುದು ಹೊಟ್ಟೆಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ರಕ್ತಹೀನತೆ ಕೊರತೆ ಕೂಡ ಕಮ್ಮಿ ಆಗುತ್ತದೆ. ನಂತರದ್ರಲ್ಲಿ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳಿದರೆ ಮೊದಲಿನ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಹೇಳೋದಿತ್ತು, ತುಂಬ ಜಾಸ್ತಿ ಮುಟ್ಟಿನ ಸಮಯದಲ್ಲಿ ರಕ್ತಸ್ರಾವ ಆಗ್ತಾ ಇದೆ ಅಂತ ಹೇಳಿದರೆ ಅವರು ಗರಿಕೆ ಹುಲ್ಲನ್ನು ರುಬ್ಬಿ ಅದಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸಿಕೊಡ್ತಾ ಇದ್ರು. ನಾವು ಇದೇ ರೀತಿಯಾಗಿ ಇದನ್ನು ಫಾಲೋ ಕೂಡ ಮಾಡ್ಬೋದು. ಏನಂತ ಹೇಳಿದರೆ ಇದು ಒಂದು 30-40 ಗರಿಕೆ ಹುಲ್ಲನ್ನು ತಗೊಂಡು ಅದನ್ನು ರುಬ್ಬಿ ಅದಕ್ಕೆ ನೀವು ಬೇಕಾದರೆ ಮಜ್ಜಿಗೆ ಸೇರಿಸ್ಬೋದು, ಇಲ್ಲ ಅಂತ ಹೇಳಿದರೆ ನೀವು ಅದಕ್ಕೆ ಅಚ್ಚು ಬೆಲ್ಲದ ತುಂಡನ್ನು ಹಾಕಿ ನೀವು ದಿನ 15 ಕ್ರಮೇಣ ಸೇವಿಸ್ತಾ ಬಂದರೆ ನಿಮ್ಮ ದೇಹದಲ್ಲಿ ಕಬ್ಬಿಣ ಅಂಶದ ಕೊರತೆ ಕಮ್ಮಿ ಆಗುತ್ತದೆ. ನಂತರ ಅದರಲ್ಲಿ ಕೊನೆಯಲ್ಲಿ ನಾವು ಒಣ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್ ಏನೆಲ್ಲ ಸೇವನೆ ಮಾಡ್ಬೋದು ಅಂತ ತಿಳಿದುಕೊಳ್ಳೋಣ. ಒಣ ಹಣ್ಣಿನಲ್ಲಿ ನಮಗೆ ಮೊದಲು ನೆನಪಾಗೋದೇ ಖರ್ಜೂರ ಹಣ್ಣು. ಅತ್ಯಂತ ಉತ್ತಮವಾದದ್ದು, ಅತ್ಯಂತ ಹೆಚ್ಚಾಗಿ ಅದರಲ್ಲಿ ಕಬ್ಬಿಣ ಅಂಶ ತೋರಿ ಬರ್ತದೆ. ಮತ್ತೆ ಒಣ ದ್ರಾಕ್ಷಿ, ಇದೆಲ್ಲ ಯಾರಿಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಯಾರೆಲ್ಲ ಮನೆಯಲ್ಲಿ ಇರುವುದಿಲ್ಲ, ಯಾರೆಲ್ಲ ಹಾಸ್ಟೆಲಲ್ಲಿ ಇರುವವರು ಅಥವಾ ದೂರ ದೂರ ಪ್ರಾದೇಶಿಕದಲ್ಲಿ ಇರುವವರು, ಅವರಿಗೆ ಮನೆ ಮದ್ದು ಮಾಡಲಿಕ್ಕೆ ಆಗದೇ ಇರುವವರು ಇದನ್ನೆಲ್ಲ ಸೇವಿಸ್ಬೋದು. ನೀವು ಬೇಕಿದ್ರೆ ಫ್ರೆಶ್ ಡೇಟ್ಸ್ ಅನ್ನು ತಗೊಂಡ್ರೆ ಒಳ್ಳೆಯದು. ಮತ್ತು ಒಣ ದ್ರಾಕ್ಷಿಯನ್ನು ರಾತ್ರಿ ನೀರಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಸೇವಿಸಿದರೆ ಒಳ್ಳೆಯದು. ಮತ್ತು ಅಂಜೀರ ಹಣ್ಣನ್ನು ಸೇವಿಸಬೇಕು. ಅಂಜೀರ ಹಣ್ಣನ್ನು ನೀವು ರಾತ್ರಿ ನೀರಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ತಗೊಂಡ್ರೆ ಅತ್ಯಂತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಹಿಮೋಗ್ಲೋಬಿನ್ ತುಂಬ ಹೆಚ್ಚಾಗುತ್ತದೆ. ಈ ಒಣ ಹಣ್ಣಿನ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ತುಂಬ ಒಳ್ಳೆ ಕ್ವಾಲಿಟಿಯ ಹಣ್ಣುಗಳು ನೀವು ಇಲ್ಲಿಂದ ತಗೊಳ್ಬೋದು. ನಂತರ ನಾವು ಹಣ್ಣಿಗೆ ಬರುವಾಗ ದಾಳಿಂಬೆಯಲ್ಲಿ ತುಂಬ ಜಾಸ್ತಿ ಕಬ್ಬಿಣಾಂಶ ಇರುತ್ತದೆ ಮತ್ತು ಚಿಕ್ಕು ಅಲ್ಲಿ ತುಂಬ ಜಾಸ್ತಿ ಕಬ್ಬಿಣಾಂಶ ಇರ್ತದೆ. ಹಾಗೆ ಆ್ಯಪಲ್, ನಂತರ ನಮ್ಮ ಊರಿನಲ್ಲಿ ಸಿಗುವಂತಹ ಕರಂಡೆಕಾಯಿ, ಅದರಲ್ಲಿ ಒಂದು ಆ್ಯಪಲಲ್ಲಿ ಎಷ್ಟು ಕಬ್ಬಿಣಾಂಶ ಇರ್ತದೆ ಅಷ್ಟೇ ಒಂದು ಕರಂಡೆಕಾಯಿಯಲ್ಲಿ ನಮಗೆ ಕಬ್ಬಿಣಾಂಶ ಸಿಗುತ್ತದೆ. ಹೀಗೆ ಈ ರೀತಿಯಾಗಿ ನಾವು ಹಣ್ಣು ಮತ್ತು ತರಕಾರಿ ಸೇವಿಸೋದ್ರಿಂದ ನಮ್ಮ ಹೊಟ್ಟೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು, ಹಾಗೆ ರಕ್ತಹೀನತೆಯನ್ನು ಕಮ್ಮಿ ಮಾಡಿ. ಒಳ್ಳೆಯ ಹೆಲ್ದಿ ಟಿಪ್ಸ್ ಬೇಕು ಅಂತ ಹೇಳಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತೇನೆ. ಧನ್ಯವಾದಗಳು.